वेलकम टू डेली मिरर नानु नम्रता माजी डीसीएम जी परमेश्वर कोरळिगे आईटी उरुळु कॉलेज सीटु जमीनु 120 अकौंट्गळ सीक्रेट अण्णन मगन डैरी रहस्यवे परंगे मुळुवायत आईटी दाळिगळ हिंदे अडगिदिया राजकीयद आट इदुवे होत्तिन विशेष डैरी 120 सीक्रेट परंगे आईटी ईटी माजी उप मुख्यमंत्री जी परमेश्वर के आदाय तेरिगे भूत बेन्नत्तिदे कळेद एरडु दिनगळिंद आईटी अधिकारिगळु परमेश्वर के संबंधित कॉलेजु मने कचेरिगळल्लि एंचेंचु तलाश नडेसिद्दारे अण्णन मग आनंद मनेयल्लि सिक्क डैरिये परमेश्वर के कंटकवाग्तिदे एन्नलाग्तिदे ಹಾಗಾದರೆ ಐಟಿ ಬೇಟೆಯಲ್ಲಿ ಬಯಲಾಗಿದ್ದೇನು ಪರಮೇಶ್ವರ್ ಕೊರಳಿಗೆ ಇದೆ ಉರುಳಾಗುತ್ತಾ ಬನ್ನಿ ಹೇಳ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಕೊರಳಿಗೆ ಐಟಿ ಉರುಳು ಕಾಲೇಜ್ ಸೀಟು ಜಮೀನು 120 ಅಕೌಂಟ್ಗಳ ಸೀಕ್ರೆಟ್ ಅಣ್ಣನ ಮಗನ ಡೈರಿ ರಹಸ್ಯವೇ ಪರಂಗೆ ಮುಳುವಾಯ್ತ ಐಟಿ ದಾಳಿಗಳ ಹಿಂದೆ ಅಡಗಿದೆಯ ರಾಜಕೀಯದ ಆಟ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆದಾಯ ತೆರಿಗೆ ಭೂತ ಬಿನ್ನತ್ತಿದೆ ಇದೇ ಮೊದಲ ಬಾರಿಗೆ ಪರಮೇಶ್ವರ್ಗೆ ಸಂಬಂಧಿಸಿದ ಕಚೇರಿ ಕಾಲೇಜು ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು ಇಂಚಿಂಚು ತಲಾಶ್ ನಡೆಸಿದ್ದಾರೆ ಗುರುವಾರ ಬೆಳ್ಳಂಬೆಳಗ್ಗೆ 20ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಬಂದಿದ್ದ ಐಟಿ ಅಧಿಕಾರಿಗಳ ತಂಡ ಪರಮೇಶ್ವರ್ ಮನೆಗಳ ಮೇಲೆ ದಾಳಿ ಮಾಡಿದೆ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಪರಮೇಶ್ವರ್ ಮನೆ ನೆಲಮಂಗಲದಲ್ಲಿರೋ ಮೆಡಿಕಲ್ ಕಾಲೇಜು ತುಮಕೂರಿನ ಸಿದ್ಧಾರ್ಥ ಡಿಗ್ರಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಐಟಿ ಬೇಟೆ ನಡೆಸಿದೆ ಗುರುವಾರ ಶೋಧ ಕಾರ್ಯ ಪೂರ್ತಿಯಾಗದ ಹಿನ್ನೆಲೆಯಲ್ಲಿ ಶುಕ್ರವಾರವೂ ಐಟಿ ದಾಳಿಯನ್ನ ಮುಂದುವರಿಸಲಾಗಿತ್ತು ಗುರುವಾರ ತಡರಾತ್ರಿವರೆಗೂ ನಡೆದ ಐಟಿ ದಾಳಿಯಲ್ಲಿ ಮಹತ್ವದ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದರು ನಾಲ್ವರು ಐಟಿ ಅಧಿಕಾರಿಗಳ ತಂಡ ಪರಮೇಶ್ವರ್ ಅವರ ಮನೆಯಲ್ಲೇ ಉಳ್ಕೊಂಡಿದ್ದರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತೀವ್ರ ಶೋಧ ನಡೆಸಲಾಗಿದೆ ಶುಕ್ರವಾರವೂ ಪರಮೇಶ್ವರ್ಗೆ ಸೇರಿದ ತುಮಕೂರು ಬೆಂಗಳೂರು ಮೈಸೂರಿನಲ್ಲಿರೋ ಅಪಾರ ಆಸ್ತಿಗಳ ದಾಖಲೆಗಳನ್ನು ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ದೇಣಿಗೆ ನೀಡಿದ ವ್ಯಕ್ತಿಗಳು ಮತ್ತು ಕಂಪನಿಗಳ ಬಗ್ಗೆ ವಿಚಾರಣೆ ನಡೆಸಲಾಗಿದೆ 80 ಕಂಪನಿಗಳಿಂದ ಈ ಕಾಲೇಜ್ಗೆ ಹಣ ಸಂದಾಯವಾದ ಬಗ್ಗೆ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ ಪರಮೇಶ್ವರ್ ಒಡೆತನದ ಕಾಲೇಜ್ ತೆರಿಗೆ ಕಟ್ಟಿಲ್ಲ 2002 ರಿಂದ 2 ಕೋಟಿ ಟ್ಯಾಕ್ಸ್ ಪಾವತಿಸಿಲ್ಲ ಎಸ್ಎಸ್ಐಟಿ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಇದನ್ನ ಶಾರ್ಟ್ ಆಗಿ ಎಸ್ಎಸ್ಐಟಿ ಅಂತಾನೆ ಕರೆಯಲಾಗುತ್ತೆ ತುಮಕೂರು ಕುಣಿಗಲ್ ರಸ್ತೆಯ ಮರಳೂರು ದಿಣ್ಣೆ ಬಳಿ ಇದೆ ಇದು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜು ಇವರ ತಂದೆ ಗಂಗಾಧರಯ್ಯ ಪ್ರತಿಮೆಯೊಂದಿಗೆ ಕಾಣಿಸುವ ಈ ಕಾಲೇಜು ಕ್ಯಾಂಪಸ್ನಲ್ಲಿ ಗ್ಲೋಬಲ್ ಲೈಬ್ರರಿಯ ಗ್ಲಾಸ್ ಹೌಸ್ ತುಂಬಾ ಆಕರ್ಷಣೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಎಲ್ಲಾ ಮೆಟೀರಿಯಲ್ಸ್ ಈ ಗ್ಲೋಬಲ್ ಲೈಬ್ರರಿಯಲ್ಲಿ ಸಿಗುತ್ತೆ ದೇಶ ವಿದೇಶಗಳಿಂದಲೂ ವಿದ್ಯಾರ್ಥಿಗಳು ಈ ಎಸ್ಎಸ್ಐಟಿಯಲ್ಲಿ ಕಲಿಯಲು ಬರ್ತಾರೆ ಇದೀಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಪರಮೇಶ್ವರ್ ಗೋಲ್ಮಾಲ್ ಮಾಡಿದ್ದಾರೆ ಎನ್ನಲಾಗಿದೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಈ ವಿಚಾರ ಬಯಲಾಗಿದೆ ಅದೇನಪ್ಪ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಿನಿಂದ ತುಮಕೂರು ಮಹಾನಗರ ಪಾಲಿಕೆಗೆ ಬೃಹತ್ ಮೊತ್ತದ ತೆರಿಗೆಯನ್ನ ಕಟ್ಟಿಲ್ಲ ಅನ್ನೋದು
ಅದು ಅಷ್ಟಿಷ್ಟಲ್ಲ, 2002 ರಿಂದ ಇಲ್ಲಿಯವರೆಗೂ ಸುಮಾರು 2 ಕೋಟಿ ರೂಪಾಯಿನಷ್ಟು ತೆರಿಗೆಯನ್ನ ಈ ಇಂಜಿನಿಯರಿಂಗ್ ಕಾಲೇಜು ವಂಚಿಸಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇಂಜಿನಿಯರಿಂಗ್ ಕಾಲೇಜು ಆರಂಭವಾದಾಗಿಂದ ಒಮ್ಮೆಯೂ ತೆರಿಗೆ ಕಟ್ಟಿಲ್ಲವಂತೆ. ಈ ಸಂಬಂಧ ತುಮಕೂರು ಪಾಲಿಕೆ ಅಧಿಕಾರಿಗಳು ಕೊಟ್ಟ ನೋಟಿಸ್ ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಜೊತೆಗೆ ಇದೇ ಕಾಲೇಜು ಕ್ಯಾಂಪಸ್ಗೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವೂ ಇದೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಕೂಡ ಕಟ್ಟಿಲ್ಲ ತೆರಿಗೆ. ಹೌದು, ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಕೂಡ ಆಸ್ತಿ ತೆರಿಗೆ ಬಾಕಿ ಉಳ್ಕೊಂಡಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. 2014ರಲ್ಲಿ ಆರಂಭವಾದ ಮೆಡಿಕಲ್ ಕಾಲೇಜು 30 ಲಕ್ಷಕ್ಕೂ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿದೆ ಅನ್ನೋ ದೂರು ಕೇಳಿ ಬಂದಿದ್ದರಿಂದ ಐಟಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ನೆಲಮಂಗಲದ ತಿಪ್ಪಗೊಂಡನ ಹಳ್ಳಿಯಲ್ಲಿರೋ ಮೆಡಿಕಲ್ ಕಾಲೇಜ್ಗೆ ಆದಾಯ ತೆರಿಗೆ ಪಾವತಿಸುವಂತೆ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ನೋಟಿಸ್ ನೀಡಿತ್ತು. ಯಾವುದೇ ನೋಟಿಸ್ಗೂ ಉತ್ತರಿಸದ ಆಡಳಿತ ಮಂಡಳಿ ತಮ್ಮದು ವಾಣಿಜ್ಯ ಉದ್ದೇಶ ಅಲ್ಲ, ಟ್ರಸ್ಟ್ ಅಂತ ಹೇಳಿಕೊಂಡಿತ್ತು. ಸೇವಾ ಮನೋಭಾವದಿಂದ ಮೆಡಿಕಲ್ ಕಾಲೇಜು ಸ್ಥಾಪಿಸಲಾಗಿದೆ ಎಂದಿದ್ದ ಆಡಳಿತ ಮಂಡಳಿ ಒಂದೂ ದಾಖಲೆಗಳನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿರಲಿಲ್ಲ. ಟ್ರಸ್ಟ್ ಎಂಬುದಕ್ಕೆ ದಾಖಲೆ ಸಲ್ಲಿಸಿದ್ರೆ ತೆರಿಗೆಯಿಂದ ವಿನಾಯಿತಿ ನೀಡುವುದಾಗಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ತಿಳಿಸಿತ್ತು. ಪರಂ ಅಣ್ಣನ ಮಗ ಆನಂದ್ಗೂ ಐಟಿ ಡ್ರಿಲ್. ಆನಂದ್ ಡೈರಿ ಬಿಚ್ಚಿಟ್ಟಿದೆಯಾ ಮಹತ್ವದ ರಹಸ್ಯ? ಇದ್ಯಾವ್ದಪ್ಪ ಫುಲ್ ಟೆನ್ಷನ್ ಸೀನ್ ತೋರಿಸ್ತಿದ್ದೀರಿ ಅನ್ಕೊಂಡ್ರ? ಎಸ್, ಹೀಗೆ ರೌಡಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ನೋಡಿ. ಈ ಹೀರೋನೇ ಆನಂದ್ ಅಲಿಯಾಸ್ ಸಿದ್ಧಾಂತ್. ಸ್ಯಾಂಡಲ್ವುಡ್ ನಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಚಕ್ರವರ್ತಿ, ಛತ್ರಪತಿ ಹಾಗೂ AK-56 ಅನ್ನೋ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂದಹಾಗೆ ಈ ಹೀರೋಗೂ ಪರಮೇಶ್ವರ್ ಐಟಿ ರೇಡ್ ಪ್ರಕರಣಕ್ಕೂ ಸಂಬಂಧವೇನು ಅಂತೀರಾ? ಈ ಹೀರೋ ಆನಂದ್ ಸಿದ್ಧಾರ್ಥ್ ಅವರೇ ಇಡೀ ಐಟಿ ಪ್ರಕರಣಕ್ಕೆ ಸೂತ್ರಧಾರಿ. ಈ ಆನಂದ್ ಸಿದ್ಧಾರ್ಥರಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಂಟಕ ಶುರುವಾಗಿದೆ. ಐಟಿ ಉರುಳು ಮತ್ತಷ್ಟು ಗಟ್ಟಿಯಾಗಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲುಸ್ತುವಾರಿಯನ್ನ ಈ ಆನಂದ್ ಸಿದ್ಧಾರ್ಥರವರೇ ನೋಡ್ಕೊಳ್ತಿದ್ರು. ಇದೀಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆದಿದ್ದು ಪರಮೇಶ್ವರ್ ಅವರ ಸಹೋದರ ಶಿವಪ್ರಸಾದ್ ಅವರ ಮಗ ಆನಂದ್ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಅಕ್ರಮವಾಗಿ ಮೆಡಿಕಲ್ ಸೀಟು ಹಂಚಿಕೆ ಮಾಡ್ತಿದ್ದ ಆನಂದ್ ಆ ಹಣವನ್ನ ಸಿನಿಮಾಗೆ ಹೂಡಿಕೆ ಮಾಡ್ತಿದ್ರು ಅಂತ ಕೆಲವು ಪೋಷಕರು ಐಟಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಇದೇ ವೇಳೆ ಆನಂದ್ ಮನೆಯಲ್ಲಿ ಡೈರಿ ಒಂದು ಸಿಕ್ಕಿದ್ದು ಆ ಡೈರಿಯಲ್ಲಿ ಮೆಡಿಕಲ್ ಕಾಲೇಜು ಸೀಟು ಹಂಚಿಕೆ ಡೊನೇಷನ್ ವಿಚಾರವನ್ನ ಬರೆಯಲಾಗಿದೆಯಂತೆ. ಅದರ ಆಧಾರದ ಮೇಲೆ ಐಟಿ ಅಧಿಕಾರಿಗಳು ಆನಂದ್ ಮೂಲಕ ಪರಮೇಶ್ವರ್ ಭೇಟಿಗೆ ಮುಂದಾಗಿದ್ದಾರೆ. ಪರಮ್ಮಗಳ ಬಳಿಯೂ ಕೋಟಿ ಕೋಟಿ ಹಣ. ಶಿಕ್ಷಣ ಸಂಸ್ಥೆಗಳ ದುಡ್ಡಲ್ಲಿ ಐಷಾರಾಮಿ ಕಾರು ಖರೀದಿ.
ತಂದೆ ರಾಜ್ಯದ ಪ್ರಭಾವಿ ರಾಜಕಾರಣಿ, ಮಾಜಿ ಡಿಸಿಎಂ ಅನ್ನೋದನ್ನ ಯಾವುದೇ ತಲೆಯಲ್ಲಿ ಇಟ್ಕೊಳ್ಳದ ಶನ ತನಗೆ ಇಷ್ಟವಾದ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಾಳೆ. ಹುಡುಗಿರಂತೆಯೇ ಡ್ರೆಸ್ ಮೇಕಪ್ ಮಾಡ್ಕೊಳ್ತಾ ಐಷಾರಾಮಿ ಕಾರುಗಳ ರೇಡಿಂಗ್ ಅನ್ನೇ ಫ್ಯಾಷನ್ ಮಾಡ್ಕೊಂಡಿದ್ದಾಳೆ. ಇದೀಗ ಈ ಶನ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಸದ್ಯ ಪರಮೇಶ್ವರ ಮನೆಯ ಐಟಿ ದಾಳಿಯಲ್ಲಿ ಶನಾಳ ಕೋಟಿ ಕೋಟಿ ಬಂಡವಾಳವೂ ಬಯಲಾಗಿದೆ. ಈ ಶನ ಬರೋಬ್ಬರಿ 10 ಕಾರುಗಳನ್ನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಖರೀದಿಸಿರುವುದು ಗೊತ್ತಾಗಿದೆ. ಅಲ್ಲದೆ ಲಂಡನ್ ನಲ್ಲಿ ಕಾರು ಮಾರಾಟ ವ್ಯವಹಾರದಲ್ಲಿ ತೊಡಗಿರುವ ಪರಮೇಶ್ವರ ಮಗಳು ಶನ ಕೋಟಿಗಟ್ಟಲೆ ಬೆಲೆಯ ಐಷಾರಾಮಿ ಕಾರುಗಳನ್ನ ಖರೀದಿಸಿದ್ದಾಳೆ. ಇದಕ್ಕೆಲ್ಲ ಯಾವ ದುಡ್ಡು ಬಳಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಬೆನ್ನತ್ತಿರೋ ಐಟಿ ಅಧಿಕಾರಿಗಳು ಎಂಚೆಂಚು ಶೋಧ ನಡೆಸಿದ್ದಾರೆ. ಹಾಗಾದ್ರೆ ಪರಮೇಶ್ವರ್ ಮನೆ ಕಾಲೇಜುಗಳಲ್ಲಿ ಸಿಕ್ಕಿದ್ದಾದ್ರೂ ಏನು? ಅಣ್ಣನ ಮಗನ ಡೈರಿಯಲ್ಲಿ ಕೋಟಿಗಟ್ಟಲೆ ಅಕ್ರಮದ ಮಾಹಿತಿ ಸಿಕ್ಕಿದ್ಯಾ? ಹಿರಿಯ ಕಾಂಗ್ರೆಸ್ಸಿಗ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ. ನಿರಂತರ 2 ದಿನಗಳ ಕಾಲ ತೀವ್ರ ಶೋಧ ನಡೆಸಿದ್ದಾರೆ. ತುಮಕೂರು, ಬೆಂಗಳೂರು ಸೇರಿದಂತೆ ಪರಮೇಶ್ವರ್ ಸಂಬಂಧಿಗಳಿಗೂ ಐಟಿ ಡ್ರಿಲ್ ನಡೆದಿದೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಕಾಲೇಜುಗಳಲ್ಲಿ ಸಿಕ್ಕಿದ್ದಾದ್ರೂ ಏನು? ಅಣ್ಣನ ಮಗ ಆನಂದ್ ಡೈರಿಯಲ್ಲಿ ಕೋಟಿಗಟ್ಟಲೆ ಅಕ್ರಮದ ಮಾಹಿತಿ ಸಿಕ್ಕಿದ್ಯಾ? ಬನ್ನಿ ಹೇಳ್ತೀವಿ. ಪರಂಗೆ ಐಟಿ ಅಧಿಕಾರಿಗಳಿಂದ ಶಾಕ್ ಮೇಲೆ ಶಾಕ್. 2 ದಿನಗಳ ಐಟಿ ತಲಾಶ್ನಲ್ಲಿ ಸಿಕ್ಕಿದ್ದೇನು? ಅಣ್ಣನ ಮಗ ಆನಂದ್ ಡೈರಿಯೇ ಮಹತ್ವದ ಸಾಕ್ಷಿನ. ಮಾಜಿ ಡಿಸಿಎಂ ಪರಮೇಶ್ವರ್ ಅವರಿಗೆ ಗುರುವಾರ ಆದಾಯ ತೆರಿಗೆ ಇಲಾಖೆ ಬಿಗ್ ಶಾಕ್ ನೀಡಿತ್ತು. ಪರಮೇಶ್ವರ್ ಮನೆ ಕಾಲೇಜುಗಳ ಮೇಲೆ ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ರು. ಶೋಧ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಳ್ಳದ ಕಾರಣ ಶುಕ್ರವಾರ ಕೂಡ ಐಟಿ ಕಾರ್ಯಾಚರಣೆ ಮುಂದುವರೆದಿತ್ತು. ಮಧ್ಯರಾತ್ರಿ 12:30ರವರೆಗೂ ಶೋಧ ನಡೆಸಿದ್ರು. ಮೊದಲ ದಿನ ವಿಚಾರಣೆ ನಂತರ ಮಹತ್ವದ ದಾಖಲೆಗಳೊಂದಿಗೆ 10 ಹೆಚ್ಚು ಅಧಿಕಾರಿಗಳು ತೆರಳಿದ್ರು. 4 ಐಟಿ ಅಧಿಕಾರಿಗಳು ಪರಮೇಶ್ವರ್ ನಿವಾಸದಲ್ಲೇ ಉಳ್ಕೊಂಡಿದ್ರು. ಮೊದಲ ದಿನ ಪರಮೇಶ್ವರ್ ನಿವಾಸ ಮತ್ತು ಆಪ್ತರ ನಿವಾಸದ ಮೇಲೆ ದಾಳಿ ವೇಳೆ 4.4 ಕೋಟಿ ನಗದು ಪತ್ತೆಯಾಗಿದೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲೇ 70 ಲಕ್ಷ ಪತ್ತೆಯಾಗಿತ್ತು. ಹೀಗಾಗಿ ಪತ್ತೆಯಾಗಿರೋ ನಗದು ಮತ್ತು ಮಹತ್ವದ ದಾಖಲೆಗಳ ಬಗ್ಗೆ ವಿಚಾರಣೆ ನಡೆಸಲಾಗ್ತಿದೆ. ಅಣ್ಣನ ಮಗನ ಡೈರಿಯೇ ಮುಳುವಾಗುತ್ತಾ? ಶಿಕ್ಷಣ ಸಂಸ್ಥೆಗಳ 120 ಬ್ಯಾಂಕ್ ಅಕೌಂಟ್ಗಳು ಸೀಸ್. ಹೌದು, ಪರಮೇಶ್ವರ್ ಅಣ್ಣ ಡಾಕ್ಟರ್ ಶಿವಪ್ರಸಾದ್ ಮಗ ಡಾಕ್ಟರ್ ಆನಂದ್ ಗೊಲ್ಲಳ್ಳಿ ಶಿವಪ್ರಸಾದ್. ವೈದ್ಯನಾಗಿರೋ ಆನಂದ್ ಗೊಲ್ಲಳ್ಳಿ ಜಿಎಸ್ ಆನಂದ್ ಅಂತಾನೆ ಹೆಸರುವಾಸಿ. ಜೆಜೆಎಂ ಮೆಡಿಕಲ್ ಕಾಲೇಜ್ನಲ್ಲಿ MBBS ಮುಗಿಸಿದ್ದ ಆನಂದ್ ಇಂಗ್ಲೆಂಡ್ನ ಯೂನಿವರ್ಸಿಟಿ ಆಫ್ ಲೀಡ್ಸ್ನಲ್ಲಿ MHE ಪದವಿ ಪಡೆದಿದ್ದಾರೆ. 2008ರಲ್ಲಿ ಸ್ಯಾಂಡಲ್ವುಡ್ಗೆ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ಧಾರ್ಥ ಡೆಂಟಲ್ ಕಾಲೇಜಿನ ಆಡಳಿತಾಧಿಕಾರಿಯಾಗಿರೋ ಈ ಆನಂದ್ ಮೆಡಿಕಲ್ ಸೀಟು ಹಂಚಿಕೆ ವ್ಯವಹಾರವೂ ನೋಡ್ಕೊಳ್ತಾರೆ. ಇದೇ ಜಿ ಪರಮೇಶ್ವರ್ಗೆ ಐಟಿ ಉರುಳು ಸುತ್ತಕೊಳ್ಳುವಂತೆ ಮಾಡಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡಿದ್ದ ಐಟಿ ಅಧಿಕಾರಿಗಳಿಗೆ ಪರಮೇಶ್ವರ್ ಅಣ್ಣನ ಮಗ ಆನಂದ್ ಬಳಿ ಡೈರಿ ಇರೋ ಮಾಹಿತಿ ಸಿಕ್ಕಿದೆ. ಆ ಡೈರಿಗಾಗಿ ಹುಡುಕಾಟ ನಡೆಸಿದ್ರು. ಶಿವಪ್ರಸಾದ್ ಅವರ ಮಗ ಆನಂದ್ ಬಳಿ ಇರೋ ಆ ಡೈರಿಯಲ್ಲಿ ಮೆಡಿಕಲ್ ಸೀಟ್ ಹಂಚಿಕೆ ಡೊನೇಷನ್ ವಿವರ ಉಲ್ಲೇಖವಾಗಿದೆ. ಕೋಟಿಗಟ್ಟಲೆ ಅಕ್ರಮ ಹಣದ ವ್ಯವಹಾರವನ್ನ ಅದರಲ್ಲಿ ಉಲ್ಲೇಖಿಸಿದ್ದಾರಂತೆ. ಇದು ಸೀದಾ ಜಿ ಪರಮೇಶ್ವರ್ ಬುಡಕ್ಕೂ ಬರೋ ಸಾಧ್ಯತೆ ಇದೆ. ಈ ಮಧ್ಯೆ ಐಟಿ ಅಧಿಕಾರಿಗಳು ಪರಮೇಶ್ವರ್ ಅವರ ಖಾಸಗಿ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ 120 ಬ್ಯಾಂಕ್ ಖಾತೆಗಳನ್ನ ಮುಟ್ಗೋಲು ಹಾಕಿಕೊಳ್ಳಲಾಗಿದೆ. ಹಾಗೆ ಪರಮೇಶ್ವರ್ಗೆ ಸಂಬಂಧಿಸಿದ ಒಟ್ಟು 5 ಕೋಟಿ ಹಣವನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. RL ಜಾಲಪ್ಪ ಕೊರಳಿಗೂ ಐಟಿ ಉರುಳು. ಬಗೆದಷ್ಟು ಆಳಕ್ಕೆ ಹೋಗ್ತಿದೆ ಜಾಲಪ್ಪ ಅಕ್ರಮ ಜಾಲ. ಹೌದು,
ಅತ್ತ ಆರ್ಎಲ್ ಜಾಲಪ್ಪರ ಒಡೆತನದ ಮೆಡಿಕಲ್ ಕಾಲೇಜಿನ ಮೇಲೂ ದಾಳಿ ಮಾಡಿದ ಐಟಿ ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾಡಿಯಾಗಿರೋ ಅಡ್ಮಿಷನ್ಗಳಿಗೆ ಅಪಾರ ಪ್ರಮಾಣದ ಹಣವನ್ನ ನಗದು ರೂಪದಲ್ಲಿ ಪಾವತಿ ಮಾಡಿಕೊಂಡಿರೋ ಕುರಿತು ಪರಿಶೀಲನೆ ನಡೆಸಿದೆ. ಮ್ಯಾನೇಜ್ಮೆಂಟ್ ಕೋಟಾಡಿಯಲ್ಲಿ ತೆರಿಗೆ ವಂಚಿಸಿ ಅಪಾರ ಪ್ರಮಾಣದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ ಅನ್ನೋದನ್ನೇ ಪ್ರಮುಖ ಅಂಶವಾಗಿರಿಸಿಕೊಂಡು ಈ ದಾಳಿ ನಡೆಸಲಾಗಿದೆ. ತೀರಾ ಇತ್ತೀಚೆಗಷ್ಟೇ ಆರ್ಎಲ್ ಜಾಲಪ್ಪ ಹಾಗೂ ಪರಮೇಶ್ವರ ಒಡೆತನದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ದೇವರಾಜ್ ಅರಸು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪ್ರವೇಶ ಮುಗಿದಿದೆ. ಸರ್ಕಾರಿ ಕೋಟಾ ಹೊರತುಪಡಿಸಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸಾಕಷ್ಟು ಸೀಟ್ಗಳನ್ನು ಶಿಕ್ಷಣ ಸಂಸ್ಥೆಗಳು ಹಣಕ್ಕೆ ಮಾರ್ಕೊಂಡಿದೆ ಅನ್ನೋ ದೂರು ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ಮಾಡಲಾಗಿದೆ. ಮಾಜಿ ಕೇಂದ್ರ ಸಚಿವ ಆರ್.ಎಲ್. ಜಾಲಪ್ಪ ನಿವಾಸ ಮೆಡಿಕಲ್ ಕಾಲೇಜು ಮೇಲಷ್ಟೇ ಅಲ್ಲದೆ ಕಾಲೇಜಿನ ಮಾಜಿ ನಿರ್ದೇಶಕರಾಗಿರೋ ಆರ್. ಜಾಲಪ್ಪರ ಮಗ ರಾಜೇಂದ್ರ ಮನೆ ಮೇಲೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದ ಸೋಮೇಶ್ವರ ಬಡಾವಣೆಯಲ್ಲಿರೋ ರಾಜೇಂದ್ರ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿದ್ದಾರೆ. ಅಂದಹಾಗೆ ಐಟಿ ದಾಳಿಯ ಹಿಂದೆ ರಾಜಕೀಯ ಕುತಂತ್ರ ಇದೆ ಅಂತ ಕಾಂಗ್ರೆಸ್ನವರು ಆರೋಪಿಸಿದ್ದಾರೆ. ಸ್ವತಃ ಜಿ ಪರಮೇಶ್ವರ್ ಕೂಡ ಇದನ್ನೇ ಹೇಳ್ತಿದ್ದಾರೆ, ನಾನು ತೆರಿಗೆ ವಂಚನೆ ಮಾಡಿದ್ರೆ ಕ್ರಮ ಕೈಗೊಳ್ಳಿ, ಆದರೆ ಇದು ಉದ್ದೇಶಪೂರ್ವಕವಾಗಿ ದಾಳಿ ಅಂತಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಸ್ವಾಯತ್ತ ಸಂಸ್ಥೆಗಳ ದುರುಪಯೋಗವಾಗ್ತಾ ಇದೆ. ಆ ಸಂಸ್ಥೆಗಳನ್ನ ತಮ್ಮ ತಾಳಕ್ಕೆ ಕುಣಿಸುತ್ತಾ ಅದನ್ನ ವಿರೋಧ ಪಕ್ಷದವರ ಮೇಲೆ ಚೂ ಬಿಡ್ಲಾಗ್ತಿದೆ. ಇದರ ಹಿಂದೆ ಕೇಂದ್ರದ ಬಿಜೆಪಿ ಸರ್ಕಾರದ ಕೈವಾಡವಿದೆ. ಈಗಾಗಲೇ ಡಿಕೆಶಿಯನ್ನ ಜೈಲಿಗೂ ಕಳಿಸಲಾಗಿದೆ. ಇದೇ ರೀತಿ ಬೇರೆ ಕಾಂಗ್ರೆಸ್ ನಾಯಕರನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಎಷ್ಟಕ್ಕೂ ಇದೀಗ ನಡೆದಿರೋ ಈ ದಾಳಿಗಳ ಹಿಂದಿರೋ ಉದ್ದೇಶವಾದ್ರೂ ಏನು? ನಿಜಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಆರ್ ಎಲ್ ಜಾಲಪ್ಪ ಟ್ಯಾಕ್ಸ್ ವಂಚಿಸಿದ್ದಾರ, ಅಥವಾ ಉಪಚುನಾವಣೆಗೂ ಮುನ್ನ ಕೈ ನಾಯಕರನ್ನ ಸೈಲೆಂಟ್ ಮಾಡೋಕೆ ನಡೀತಾ ಇದೆಯಾ? ಐಟಿ ದಾಳಿಗಳು ನಡೆದಾಗೆಲ್ಲ ಇದು ಆಡಳಿತಾರೂಢ ಪಕ್ಷದ ಪಿತೂರಿ ಅನ್ನೋ ಆರೋಪಗಳು ಕೇಳಿಬರುತ್ತವೆ. ಇದೀಗ ಪರಮೇಶ್ವರ್ ಮತ್ತು ಆರ್ ಎಲ್ ಜಾಲಪ್ಪರ ಒಡೆತನದ ಸಂಸ್ಥೆಗಳ ಮೇಲೆ ನಡೆದಿರೋ ದಾಳಿಗೂ ರಾಜಕೀಯದ ಬಣ್ಣ ಬಳಿಯಲಾಗ್ತಾ ಇದೆ. ಉಪಚುನಾವಣೆ ಬೇರೆ ಹತ್ತಿರವಿರೋದ್ರಿಂದ ಕೇಂದ್ರ ಸರ್ಕಾರನೇ ರೇಡ್ ಮಾಡಿಸಿದ್ಯಾ, ಅದ್ಯಾಕೆ ಅಂತೀರಾ? ತೋರಿಸ್ತೀವಿ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಆರ್ ಎಲ್ ಜಾಲಪ್ಪ ಇಬ್ರು ಕಾಂಗ್ರೆಸ್ನ ಹಿರಿಯ ನಾಯಕರೇ, ಇಬ್ರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಿರೋರೇ. ತುಮಕೂರಿನ ಹೆಗ್ಗೆರೆ ಬಳಿ ಇರೋ ಪ್ರತಿಷ್ಠಿತ ಸಿದ್ಧಾರ್ಥ ಸಂಸ್ಥೆ ಹೆಸರಿನಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿವೆ. ಮ್ಯಾನೇಜ್ಮೆಂಟ್ ಕೋಟಾದಡಿ ಕೋಟ್ಯಾಂತರ ರೂಪಾಯಿಗಳನ್ನ ಹಣದ ರೂಪದಲ್ಲಿ ಡೊನೇಷನ್ ಪಡೆದು ಟ್ಯಾಕ್ಸ್ ತುಂಬದೆ ವಂಚಿಸಿದ್ದಾರೆ ಅನ್ನೋ ದೂರಿನಡಿ ರೇಡ್ ಮಾಡಲಾಗಿದೆ. ಇನ್ನು ಕೋಲಾರ ನಗರದ ಹೊರವಲಯದ ಟಮಕ ಬಳಿ ಇರೋ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಮೇಲೆಯೂ ದಾಳಿ ನಡೆದಿದೆ. ಎರಡೂ ಕಡೆಯೂ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ವಶಕ್ಕೆ ಪಡೆದು ತಪಾಸಣೆ ನಡೆಸಲಾಗ್ತಿದೆ. ಅಲ್ಲದೆ ಡಾಕ್ಟರ್ ದೇವರಾಜ್ ಅರಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಐಟಿ ಅಧಿಕಾರಿಗಳು ಕಡತಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆರ್ ಎಲ್ ಜಾಲಪ್ಪ ಕಾಲೇಜ್ಗಳ ಮೇಲೆ ರೇಡು ಬಿದ್ದಿರೋದು ಇದು ಮೊದಲೇನಲ್ಲ. ಈ ಹಿಂದೆ 2017ರಲ್ಲೂ ಇದೇ ರೀತಿ ದಾಳಿ ನಡೆದಿತ್ತು. ಆದರೆ ದಾಳಿ ಬಳಿಕ ಅಕ್ರಮ ಸಕ್ರಮದ ಯಾವ ಮಾಹಿತಿಯೂ ಹೊರಹಾಕಲಿಲ್ಲ ಐಟಿ. ಈ ದಾಳಿಗಳ ಹಿಂದೆ ಬಿಜೆಪಿ ಸರ್ಕಾರದ ಕುತಂತ್ರ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಐಟಿಯನ್ನ ಬಿಜೆಪಿಯವರು ಒಂದು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರುಗಳನ್ನ ತೇಜೋವಧೆ ಮಾಡೋದಕ್ಕೆ ಈ ಅಸ್ತ್ರ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅತ್ಯಂತ ದುರ್ದೈವದ ಸಂಗತಿ. ಈ ರಾಜಕೀಯ ಕಾರಣಗಳಿಗಾಗಿ ರಾಜಕೀಯ ನಾಯಕರನ್ನ ಇವತ್ತು ರೇಡ್ ಮಾಡೋದು, ಮತ್ತೊಂದು ಮಾಡೋದು, ಈ ಐಟಿ ರೇಡ್ ಮಾಡ್ತಾರೆ. ಏನಾಯ್ತು ಏನ್ ಬಿಡ್ತು ವರ್ಷಗಟ್ಟಲೆ ಏನು ಸುದ್ದಿನ ಕೊಡೋದಿಲ್ಲ. ಎಷ್ಟು ಏನ್ ಸಿಕ್ತು, ಏನ್ ಬಿಡ್ತು, ಏನ್ ಕಾಗದಿತ್ತು, ಏನ್ ತಪ್ಪಿಲ್ಲ, ಏನ್ ಸರಿ ಇಲ್ಲ, ಅದನ್ನ ವರ್ಷಾನುಗಟ್ಟಲೆ ಆ ರಾಜಕೀಯ ನಾಯಕರ ತೇಜೋವಧೆ ಮಾಡೋದಕ್ಕೆ ಇವರು ಈ ಮಾಹಿತಿಗಳನ್ನ ಈ ರೀತಿಯ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಕೇವಲ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ಯಾಕೆ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ? ಬಿಜೆಪಿಯವರು ಯಾರೂ ತಪ್ಪು ಮಾಡಿಲ್ವೇ, ಅವರ ಮೇಲೆ ಯಾಕೆ ದಾಳಿ ಮಾಡುತ್ತಿಲ್ಲ? ಇದು ಕೇವಲ ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ರೈಡ್ ಮಾಡೋದು ಅಂತಂದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಕ್ಕಂಥದ್ದು ಅಂತ ನನಗನ್ಸುತ್ತೆ.
ರಾಜಕೀಯ ದ್ವೇಷದಿಂದ ಮಾಡತಕ್ಕಂಥದ್ದು ಅಂತ ಅನ್ಸುತ್ತೆ. ಅನೇಕ ಕಳೆದ ಚುನಾವಣೆಗಳಿಂದ ಇನ್ನು ಅನೇಕ ಕಡೆ ಮಾಡಿದಾರಲ್ಲ ರೈಡ್ಗಳು, ಕಾಂಗ್ರೆಸ್ನವರೇ ಹೆಚ್ಚು ಜನಗಳ ಮೇಲೆ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಲೀಡರ್ಗಳ ಮೇಲೆ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದು ಬಹುತೇಕ. 2017ರಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೂ ಐಟಿ ದಾಳಿ ನಡೆದಿತ್ತು. ಇರೋದು ಇಲ್ಲದೇ ಇರೋದು ಎಲ್ಲವನ್ನೂ ಕೆದಕಿ ಕೆದಕಿ ತೆಗೆದಿರೋ ಇಡಿ ಅಧಿಕಾರಿಗಳು ಒಂದು ತಿಂಗಳಿಂದ ಡಿಕೆಶಿಯನ್ನ ದೆಹಲಿಯಲ್ಲಿಯೇ ಕೂಡ ಹಾಕಿದ್ದಾರೆ. ಜಾಮೀನು ಕೂಡ ಸಿಗದಂತೆ ಮಾಡಿ ತಿಹಾರ್ ಜೈಲ್ಗೂ ಕಳಿಸಿದ್ದಾರೆ. ಸೊ ಇದನ್ನ ನೋಡಿದ್ರೆ ಕಾಂಗ್ರೆಸ್ನ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರ ಬಲ ಕುಗ್ಗಿಸಲು ಐಟಿ ಇಡಿಯನ್ನ ಮೋದಿ ಸರ್ಕಾರ ಬಳಸ್ಕೊಳ್ತಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಒಟ್ಟಿನಲ್ಲಿ ಆರೋಪ ಏನೇ ಇದ್ರೂ ಸದ್ಯಕ್ಕಂತೂ ಮಾಜಿ ಡಿಸಿಎಂ ಪರಮೇಶ್ವರ್ಗೆ ಐಟಿ ಉರುಳು ಜೋರಾಗಿ ಸುತ್ತಕೊಳ್ಳುವ ಸಾಧ್ಯತೆ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಅಕ್ರಮವೇ ಅವರಿಗೆ ಕಂಟಕವಾಗೋ ಲಕ್ಷಣಗಳು ಕಾಣಿಸ್ತಿವೆ. ಒಟ್ಟಿನಲ್ಲಿ ರಾಜಕಾರಣಿಗಳ ಮೇಲೆ ಐಟಿ ದಾಳಿ ನಡೆದಾಗ ಅದಕ್ಕೆ ರಾಜಕೀಯದ ಬಣ್ಣ ಹಚ್ಚೋದು ಕಾಮನ್ ಆಗಿಬಿಟ್ಟಿದೆ. ಆದ್ರೀಗ ನಡೆದಿರೋ ಐಟಿ ದಾಳಿಯಲ್ಲಿ ಅಕ್ರಮಗಳು ಪತ್ತೆಯಾದ್ರೆ ಮಾಜಿ ಡಿಸಿಎಂ ಪರಮೇಶ್ವರ್ ಕೊರುಳಿಗೆ ಉರುಳು ಸುತ್ತಿಕೊಳ್ಳೋದು ಗ್ಯಾರಂಟಿ. ಶಿಕ್ಷಣ ಸಂಸ್ಥೆಗಳ ಅಕ್ರಮವೇ ಅವರಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5 ವಾಸ್ತವದ ಪ್ರತಿರೂಪ.